ಇದು ಕರ್ನಾಟಕಕ್ಕೆ ನರೇಂದ್ರ ಮೋದಿ ಬರ್ತಾ ಇದ್ದಾರೆ ರಾಜ್ಯದಲ್ಲಿ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹವ ಅದು ಅಭಿವೃದ್ಧಿ ವಿಚಾರಗಳನ್ನು ಮುನ್ನೆಲೆಗೆ ತಂದು ಮತವನ್ನ ಕೇಳಲಾಗ್ತದೆ ಮತ ಭೇಟಿಯನ್ನ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಫಾರ್ ದಿ ಫಸ್ಟ್ ಟೈಮ್ ಮಂಡ್ಯಗೆ ಎಂಟ್ರಿ ಕೊಡ್ತಾ ಇರುವಂತದ್ದು ಹಳೆ ಮೈಸೂರು ಭಾಗದಲ್ಲಿ ಟಾರ್ಗೆಟ್ ಅನ್ನು ಹಾಕೊಂಡಿದೆ ಬಿಜೆಪಿ ಜೆಡಿಎಸ್ ಭದ್ರಕೋಟೆಯನ್ನ ಛಿದ್ರ ಮಾಡುವ ಲೆಕ್ಕಾಚಾರ ನರೇಂದ್ರ ಮೋದಿ ಅವರ ಎಂಟ್ರಿಯಿಂದ ಬಿಕಾಸ್ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಇದೆಯಲ್ಲ ಬೆಂಗಳೂರಿನಲ್ಲಿ ಏನಾದರೂ ಸಮಾವೇಶ ಮಾಡಬಹುದಿತ್ತು ಅಥವಾ ಮೈಸೂರಿನಲ್ಲಿ ಏನಾದರೂ ಸಮಾವೇಶ ಮಾಡಬಹುದಿತ್ತು ಯಾಕೆ ಮಂಡ್ಯ ಅಂತ ಪ್ರಶ್ನೆ ಬರುತ್ತೆ ಬಿಕಾಸ್ ಇಲ್ಲಿ ಅಭಿವೃದ್ಧಿಯ ಜೊತೆಗೆ ಮಂಡ್ಯದ ಮತಭೇಟೆ ಕೂಡ ಮಾಡಲಿಕ್ಕೆ ಬಿಜೆಪಿ ಲೆಕ್ಕಾಚಾರ ಇದೆ ಇದು ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಲೋಕಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಅದು ಅವರೇ ಶಂಕುಸ್ಥಾಪನೆ ಮಾಡಿ ಹೋಗಿದ್ರು ಅವರೇ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಇದೇ ಒಂದು ವಿಶೇಷ ಯಾಕಂದ್ರೆ ಈ ರೀತಿಯಾದಂತ ಯೋಜನೆಗಳಿರ್ತವಲ್ಲ ಒಬ್ಬರು ಯಾರಾದರೂ ಶಂಕುಸ್ಥಾಪನೆ ಮಾಡಿದ್ರೆ ಇನ್ನೊಬ್ಬರು ಯಾರೋ ಲೋಕಾರ್ಪಣೆ ಮಾಡುವಂತ ಪರಿಸ್ಥಿತಿ ಇರುತ್ತೆ 10 ವರ್ಷ ಹಿಡಿಯುತ್ತೆ ಆದರೆ ಈ ವಿಚಾರದಲ್ಲಿ ಮಾತ್ರ ಮೆಚ್ಚಬೇಕು ಜಸ್ಟ್ 5 ವರ್ಷದ ಹಿಂದಷ್ಟೇ ಶಂಕುಸ್ಥಾಪನೆಯನ್ನು ಮಾಡಿದ್ರು ಮೋದಿ ಅವರು ಅವರೇ ಇವಾಗ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಸುಮಾರು 2 ಕಿಲೋಮೀಟರ್ ನಷ್ಟು ರೋಡ್ ಶೋ ಕೂಡ ಇದೆ ಮೊಟ್ಟ ಮೊದಲ ಬಾರಿಗೆ ಮಂಡ್ಯಕ್ಕೆ ಆಗಮಿಸ್ತಾ ಇರುವಂತ ಪ್ರಧಾನಮಂತ್ರಿಗಳು ಅಂದ್ರೆ ನರೇಂದ್ರ ಮೋದಿ ಅವರು ರೋಡ್ ಶೋವನ್ನ ಕೂಡ ಮಾಡ್ತಾ ಇದ್ದಾರೆ 41 ವರ್ಷಗಳ ಬಳಿಕನೂ ಕೂಡ ಒಬ್ಬರು ಪ್ರಧಾನಮಂತ್ರಿಗಳು ಮಂಡ್ಯಕ್ಕೆ ಎಂಟ್ರಿ ಕೊಡ್ತಾ ಇರೋದು ಪ್ರವಾಸಿ ಮಂದಿರ ವೃತ್ತ ಜೈರಾಮ್ ಸರ್ಕಲ್ ವರೆಗೂ ಕೂಡ ರೋಡ್ ಶೋವನ್ನ ಮಾಡ್ತಾರೆ ಸುಮಾರು 1.8 ಕಿಲೋಮೀಟರ್ ನಷ್ಟು ರೋಡ್ ಶೋ ಇರುತ್ತೆ ಗೆಜ್ಜಲಗೆರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ನಂತರ ಪ್ರಧಾನಮಂತ್ರಿಗಳು ರೋಡ್ ಶೋದ ಬಳಿಕ ಎಕ್ಸ್‌ಪ್ರೆಸ್ ವೇ ಉದ್ಘಾಟನೆ ಮತ್ತು ರೋಡ್ ಶೋಗೆ ಭಾರಿ ಭದ್ರತೆಯನ್ನ ಕೊಡಲಾಗಿದೆ ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ಕೂಡ ಸೇರಿಸಲಾಗ್ತದೆ ಈಗ ಆಲ್ರೆಡಿ ಮಂಡ್ಯದಲ್ಲಿ ನಿಮಗೆ ಗೊತ್ತಿದೆ ಸುಮಲತಾ ಅಂಬರೀಶ್ ಅವರು ಕೂಡ ಬೆಂಬಲವನ್ನು ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಎಕ್ಸ್‌ಪ್ರೆಸ್ ವೇ ವೇಗದಲ್ಲೇ ಮತ್ತಷ್ಟು ಬಲ ಸಿಕ್ಕಂತಾಗಿದೆ ಬಿಜೆಪಿಗೆ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಿಮ್ಮ ಮುಂದೆ ಮಂಡ್ಯದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಅಂದ್ರೆ ಮೋದಿ ಹವ ಇರುತ್ತೆ ಎಲ್ಲೆಲ್ಲಿ ರೋಡ್ ಶೋಗಳಿದೆ ಅದೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ ಕೃಷ್ಣ ಗೆಜ್ಜಲಗೆರೆ ಕಾರ್ಯಕ್ರಮ ಇದೆಯಲ್ಲ ಅಲ್ಲಿಂದ ಮಾಹಿತಿಯನ್ನ ಕೊಡ್ತಾರೆ ಮತ್ತೆ ರೋಡ್ ಶೋ ನಡೆಯುತ್ತೆ ಐಬಿ ಮಂಡ್ಯದಲ್ಲಿ ಇರುವಂತ ಐಬಿ ಅಲ್ಲಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ಮಾಹಿತಿಯನ್ನ ಕೊಡ್ತಾರೆ ಮತ್ತೆ ಎಕ್ಸ್‌ಪ್ರೆಸ್ ವೇ ಇದೆಯಲ್ಲ ಅಲ್ಲಿ ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಳ್ಳಲಾಗಿದೆ ಉದ್ಘಾಟನೆಗೆ ಯಾವ ರೀತಿಯಾಗಿ ವೇದಿಕೆ ಸಿದ್ಧವಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ ಆದರೆ ಅದಕ್ಕೂ ಮುಂಚೆ ಪ್ರತಾಪ್ ಸಿಂಹ ಅವರು ಮೈಸೂರು ಬೆಂಗಳೂರು ಈ ಎಕ್ಸ್‌ಪ್ರೆಸ್ ವೇ ಇದೆಯಲ್ಲ ಈ ಎಕ್ಸ್‌ಪ್ರೆಸ್ ವೇಗೆ ಪ್ರಮುಖವಾಗಿ ಮತ್ತಷ್ಟು ವೇಗ ಸಿಗಲಿಕ್ಕೆ ಬೇಗ ಈ ಕಾಮಗಾರಿ ಮುಗಿಲಿಕ್ಕೆ ಕಾರಣ ಅಂದರೆ ಮೈಸೂರಿನ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರು ಅವರು ಮಾತನಾಡಿದ್ದಾರೆ ಸಿದ್ಧತೆಯನ್ನು ವೀಕ್ಷಣೆ ಮಾಡಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಮಂಡ್ಯದ ಐಬಿ ವೃತ್ತದಲ್ಲಿ ಪ್ರತಾಪ್ ಸಿಂಹ ಪರಿಶೀಲನೆ ಮಾಡಿದರು ಅಲ್ಲಿಂದ ರೋಡ್ ಶೋ ಇರುತ್ತಲ್ಲ ಅಲ್ಲೂ ಕೂಡ ಪರಿಶೀಲನೆ ಮಾಡಿದ್ದಾರೆ ಮೋದಿ ಆಗಮನದ ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮೈಸೂರು ಕೊಡಗಿನ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರು ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಆಗಮನಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇದರ ನಡುವೆ ಪ್ರತಾಪ್ ಸಿಂಹ ಅವರು ಯಾವ ರೀತಿ ಸಿದ್ಧತೆ ಆಗಿದೆ ಅನ್ನುವಂತ ವೀಕ್ಷಣೆಗೆ ಈಗ ಐಬಿ ಸರ್ಕಲ್ ಗೆ ಬಂದಿರುವಂತದ್ದು ಸರ್ ಯಾವೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ ಎಷ್ಟು ಗಂಟೆಗೆ ಬರ್ತಾರೆ ಮೋದಿಯವರು ಮೋದಿಜಿಯವರು 11.5 ಗಂಟೆಗೆ ಬರ್ತಾರೆ ನಾವಿಲ್ಲಿ ಐಬಿ ಸರ್ಕಲ್ ಇಂದ ನಂದಾ ಥಿಯೇಟರ್ ವರೆಗೂ ಕೂಡ ರೋಡ್ ಶೋ ಇರುತ್ತೆ ಅದು ಮೋದಿಜಿಯವರು ಒಂದು ಕಡೆಗೆ ಜನನ ಅಸೆಂಬ್ಲ್ ಮಾಡಬೇಕು ಅನ್ನೋದಿದೆ ಯಾಕೆಂದ್ರೆ ಎರಡೂ ಕಡೆಗೂ ಒಂದು ಕೈಲಿ ಹಿಡ್ಕೊಂಡು ಎರಡು ಕಡೆಗೆ ವೇವ್ ಮಾಡೋದು ಕೂಡ ಕಷ್ಟ ಆಗುತ್ತೆ ಹಾಗಾಗಿ ಕಾರ್ಯಕರ್ತರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಒಂದು ಕಡೆನೇ ನೀವು ನಿಂತ್ಕೊಳ್ಳಿ ಅಂತ ಹೇಳಿ ಇಲ್ಲಿಂದ ವೆನ್ಯೂಗೆ ಹೋಗ್ತಾ ಇದ್ದೀನಿ ವೆನ್ಯೂನಲ್ಲೂ ಕೂಡ ಎಲ್ಲ ವ್ಯವಸ್ಥೆ ಆಗಿದೆ ಕೆಲವರು ಅರ್ಲಿ ಹೊರಟಿರೋದ್ರಿಂದ ಕೆಲವರು ತಿಂಡಿ ವ್ಯವಸ್ಥೆ ಆಗಬೇಕಿತ್ತು ಅದನ್ನು ಕೂಡ ನೋಡ್ಕೊಳ್ತಾ ಇದ್ದೀವಿ ಒಟ್ಟಾರೆ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಇವತ್ತಾಗುತ್ತೆ ಸರ್ ಎಷ್ಟು ಜನರು ಸೇರ್ಬೋದು ಈ ಒಂದು ರೋಡ್ ಶೋಗೆ ಯಾವೆಲ್ಲ ತಯಾರಿಯನ್ನು ಬಿಜೆಪಿ ಮಾಡ್ಕೊಂಡಿದೆ ಅಂತ ವೆನ್ಯೂನಲ್ಲಿ 1.5 ಲ್ಯಾಕ್ ಬರ್ತಾರೆ ಇಲ್ಲಿ ಒಂದು 35-40,000 ರೋಡ್ ಶೋಗೆ ಬರ್ತಾರೆ ಸರ್ ಮೋದಿ ಅವರನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ನಾಯಕರು ಇಲ್ಲಿ ಆಗಮಿಸ್ತಾರೆ ಯಾರೆಲ್ಲ ಇರ್ತಾರೆ ಸರ್ ಅವ್ರ ಜೊತೆ ಏರ್ಪೋರ್ಟ್ನಲ್ಲಿ ಮೈಸೂರು ಏರ್ಪೋರ್ಟ್ನಲ್ಲಿ ಬಂದಿಳಿತಾರೆ ಅಲ್ಲಿ ಸಿಎಂ ಇರ್ತಾರೆ ಹಾಗೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ ನಿತಿನ್ ಗಡ್ಕರಿ ಅವರು ಇರ್ತಾರೆ ಅದಾದ ನಂತರ ಇಲ್ಲಿಗೆ ಅವರು ನೇರವಾಗಿ ಹೆಲಿಕಾಪ್ಟರ್ಲಿ ಬರ್ತಾರೆ ಬೈ ರೋಡ್ ಪ್ರಹ್ಲಾದ್ ಜೋಶಿಯವರು ಮತ್ತು ನಿತಿನ್ ಗಡ್ಕರಿ ಅವರು ನೇರವಾಗಿ ವೆನ್ಯೂಗೆ ಬರ್ತಾರೆ ಮೋದಿಜಿಯವರು PS ಕಾಲೇಜ್ ಗ್ರೌಂಡಲ್ಲಿ ಇಳಿದ್ಬಿಟ್ಟು ಸೀದಾ ಇದು ಐಬಿ ಸರ್ಕಲ್ಗೆ ಬಂದು ಇಲ್ಲಿಂದ ರೋಡ್ ಶೋ ಪ್ರಾರಂಭ ಆಗುತ್ತೆ ರೋಡ್ ಶೋ ಮುಗಿಸಿ ಅಮರಾವತಿ ಹೋಟೆಲಿಂದ ಮುಂದೆ ಸ್ವಲ್ಪ ಮುಂದೆ ಬಂದಾದಮೇಲೆ ಅಲ್ಲಿ ಮೇನ್ ಕ್ಯಾರೇಜ್ ಲೈನಿಗೆ ಬರ್ತಾರೆ ಅಲ್ಲಿ ಇಳಿದು ಅಲ್ಲಿಂದ ಒಂದು 50 ಮೀಟರ್ ಅವರು ನಡ್ಕೊಂಡು ಬರ್ತಾರೆ ಅಲ್ಲಿ ನಾವು ಆರ್ಟಿಸ್ಟ್ಗಳನ್ನೆಲ್ಲ ಸೇರಿಸಿರ್ತೀವಿ
ಅವರನ್ನೆಲ್ಲ ಗ್ರೀಟ್ ಮಾಡಿಬಿಟ್ಟು ಹೈವೇನ ಒಂದು ರೀತಿ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿ ನೇರವಾಗಿ ಸ್ಟೇಜ್ ಕಾರ್ಯಕ್ರಮ ಮೋದಿ ಅವರು ಒಂದಷ್ಟು ಘೋಷಣೆಗಳನ್ನ ಮಾಡ್ತಾರೆ ಅನ್ನುವಂತ ಸಾಧ್ಯತೆಗಳು ಇದೆ. ಜೊತೆಗೆ ಮಂಡ್ಯ ಜನರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಮಂಡ್ಯದ ಜನರಿಗೆ ಒಳ್ಳೆ ಹೈವೇ ಕೊಟ್ಟು ಮದರ್ ಚೈಲ್ಡ್ ಹಾಸ್ಪಿಟಲ್ ನ ಕೊಟ್ಟು ಅಮೃತ್ ಯೋಜನೆಯಡಿ 135 ಕೋಟಿ ಕೊಟ್ಟು ಮಂಡ್ಯ ನಗರಕ್ಕೆ ನೀರನ್ನು ಕೊಟ್ಟು ಜಲ ಜೀವನ್ ಮಿಷನ್ ಅಲ್ಲಿ 1.5 ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಕೊಟ್ಟು ಎಲ್ಲ ಮನೆಗಳಿಗೂ 3 ಟ್ಯಾಪ್ ಅನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿ ಮದ್ದೂರಿಗೆ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ಕೊಟ್ಟು ಇಲ್ಲಿಗೆ ಬರ್ತಾ ಇದ್ದಾರೆ. ಬರಿಗೈಯಲ್ಲಿ ಯಾವತ್ತೂ ಬರ್ತಾ ಇಲ್ಲ ಅಥವಾ ಘೋಷಣೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಕೊಡುಗೆಯನ್ನು ಕೊಟ್ಟುಬಿಟ್ಟು ಬರ್ತಾ ಇದ್ದಾರೆ. ಹಾಗಾಗಿ ಮಂಡ್ಯದಲ್ಲಿ ಬಹಳ ಉತ್ಸಾಹ ಕಾಣಿಸ್ತಾ ಇದೆ. ಸ್ಟೇಜ್ ಮೇಲೆ ಯಾರ್ಯಾರು ಇರ್ತಾರೆ ಸರ್? ಸ್ಟೇಜ್ ಮೇಲೆ ಸಿಎಂ ಇರ್ತಾರೆ, ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ, ನಿತಿನ್ ಗಡ್ಕರಿ ಇರ್ತಾರೆ, ಸುಮಲತಾ ಮೇಡಮ್ ಇರ್ತಾರೆ, ನಾನಿರ್ತೀನಿ, ಗೋಪಾಲಯ್ಯನ ಅವರು ಇರ್ತಾರೆ, ಎಸ್ ಟಿ ಸೋಮಶೇಖರ್ ಅವರು ಇರ್ತಾರೆ. ಥ್ಯಾಂಕ್ ಯು ಸರ್. ಇದು ಸಂಸದ ಪ್ರತಾಪ್ ಸಿಂಹ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಸುನೀಲ್ ಗೌಡ, ನ್ಯೂಸ್ 18. ಮಂಡ್ಯದಲ್ಲಿ ಪಿಎಸ್ ಕಾಲೇಜ್ನಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೋಡ್ ಶೋವನ್ನ ಮಾಡಲಿದ್ದಾರಲ್ಲ, ಅಲ್ಲಿಂದ ನಮ್ಮ ಪ್ರತಿನಿಧಿ ಸುನೀಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ, ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಓವರ್ ಟು ಯು ಸುನೀಲ್. ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸುಮಾರು 11:20ಕ್ಕೆ ಮಂಡ್ಯದ ಪಿಇಎಸ್ ಕಾಲೇಜ್ನಲ್ಲಿ ಇರತಕ್ಕಂತ ಹೆಲಿಪ್ಯಾಡ್ಗೆ ಆಗಮಿಸಲಿದ್ದಾರೆ. ನಿಮಗೆ ದೃಶ್ಯದಲ್ಲಿ ನೋಡ್ತಿರ್ಬೋದು ಈ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆ ಮಂಡ್ಯದ ಪಿಇಎಸ್ ಕಾಲೇಜು ರಸ್ತೆ ಆಗಿರತಕ್ಕಂಥದ್ದು. ಇಲ್ಲಿಂದ ಸುಮಾರು 1/2 ಕಿಲೋಮೀಟರ್ ದೂರದಲ್ಲಿ ಹೆಲಿಪ್ಯಾಡ್ ಅನ್ನ ಕೂಡ ನಿರ್ಮಾಣ ಮಾಡಿರುವಂತದ್ದು. ಅಂದ್ರೆ ಮೈಸೂರು ಏರ್ಪೋರ್ಟ್ ಗೆ ಬರುವಂತಹ ಮೋದಿ ಅಲ್ಲಿಂದ ಸುಮಾರು 11:20ಕ್ಕೆ ಈ ಒಂದು ಪಿಇಎಸ್ ಕಾಲೇಜು ಮೈದಾನದ ಹೆಲಿಪ್ಯಾಡ್ಗೆ ಆಗಮಿಸ್ತಾರೆ. ಅದಾದ ಬಳಿಕ ಬೈ ರೋಡ್ ಅಂದ್ರೆ ರಸ್ತೆ ಮೂಲಕ ಸುಮಾರು 1/2 ಕಿಲೋಮೀಟರ್ ಸಾಗಿ ಬಂದು ಈ ಒಂದು ಐಬಿ ವೃತ್ತ, ಅಂದ್ರೆ ಈ ವೃತ್ತ ಏನ್ ನೋಡ್ತಾ ಇದ್ದೀರಾ, ಈ ವೃತ್ತ ಐಬಿ ಸರ್ಕಲ್ ಆಗಿರುವಂತದ್ದು, ಮಂಡ್ಯದ ಪ್ರಮುಖ ಸ್ಥಳವಾಗಿರುವಂತದ್ದು, ಈ ಒಂದು ಸ್ಥಳಕ್ಕೆ ಆಗಮಿಸ್ತಾರೆ. ಆಗಮಿಸಿದಂತ ಸಂದರ್ಭದಲ್ಲಿ ಇದೇ ರಸ್ತೆ ಮೂಲಕವಾಗಿ ಸುಮಾರು 1.8 ಕಿಲೋಮೀಟರ್ ರೋಡ್ ಶೋ ಅನ್ನ ಕೂಡ ಮೋದಿಯವರು ಮಾಡ್ತಕ್ಕಂಥದ್ದು. ಅದು ಅಂದ್ರೆ ನರೇಂದ್ರ ಮೋದಿಜಿ ಅವರಿಗೆ ಸುಸ್ವಾಗತ ಅಂತಕ್ಕಂತ ಹೂವಿನ ಅಲಂಕಾರವನ್ನ ಕೂಡ ಮಾಡಿಕೊಂಡಿದ್ದಾರೆ. ಹಾಗೆ ಒಂದಷ್ಟು ಮಹಾದ್ವಾರಗಳನ್ನು ಕೂಡ ನಿರ್ಮಾಣ ಮಾಡಿರುವಂತದ್ದು, ವಿಶ್ವೇಶ್ವರಯ್ಯ ಮಹಾದ್ವಾರ ಅಂತ ಒಂದು ನಿರ್ಮಾಣ ಮಾಡಿರುವಂತದ್ದು ನೀವು ದೃಶ್ಯದಲ್ಲಿ ನೋಡ್ತಿದ್ದೀರಾ. ಇದೇ ರೀತಿ ಸುಮಾರು 4 ಮಹಾದ್ವಾರಗಳನ್ನ ಒಂದು ಏನ್ ರೋಡ್ ಶೋ ಹೋಗುತ್ತೆ, ಆ ರೋಡ್ ಶೋ ಉದ್ದಕ್ಕೂ ಕೂಡ ಮಹಾದ್ವಾರಗಳನ್ನ ಕೂಡ ನಿರ್ಮಾಣವನ್ನ ಮಾಡಿರುವಂತದ್ದು. ಅಂದ್ರೆ ವಿಶ್ವೇಶ್ವರಯ್ಯ ಅಂತಂದ್ರೆ ಕನ್ನಂಬಾಡಿ ಕಟ್ಟೆಯನ್ನ ನಿರ್ಮಾಣ ಮಾಡೋದ್ರಲ್ಲಿ ಅವರ ಪಾತ್ರ ಪ್ರಮುಖವಾಗಿತ್ತು. ಹೀಗಾಗಿ ವಿಶ್ವೇಶ್ವರಯ್ಯನವರ ಹೆಸರನ್ನು ಕೂಡ ಬಳಸ್ಕೊಂಡಿರುವಂತದ್ದು. ಹಾಗೆ ಮಂಡ್ಯ ಸಾಕಷ್ಟು ಕೇಸರಿಮಯವಾಗಿದೆ ಇವತ್ತು. ಯಾಕಂದ್ರೆ ಬಿಜೆಪಿ ಏನು ತಮ್ಮ ನಾಯಕ ನೆಚ್ಚಿನ ನಾಯಕ ಮಂಡ್ಯಗೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಮಂಡ್ಯದ ಪ್ರಮುಖ ರಸ್ತೆ ಬೆಂಗಳೂರು ಮೈಸೂರು ಹೆದ್ದಾರಿ ಆಗ್ಬೋದು, ಇವೆಲ್ಲವೂ ಕೂಡ ಕೇಸರಿಮಯ ಆಗಿರುವಂತದ್ದು. ಅದೇ ರೀತಿ ಈಗ ನೀವು ದೃಶ್ಯದಲ್ಲಿ ನೋಡ್ತಿದ್ರ, ಇಲ್ಲಿ ರೋಡ್ ಶೋ ಆರಂಭ ಆದಂತಹ ಸಂದರ್ಭದಲ್ಲಿ ಈ ಒಂದು ತಡೆಗೋಡೆ ಏನಿದೆ, ಈ ತಡೆಗೋಡೆಯ ಹೊರಭಾಗದಲ್ಲಿ ಜನರು ಇರ್ತಾರೆ. ಅಂದ್ರೆ ಮೋದಿಜಿ ಅವರ ಅಭಿಮಾನಿಗಳಾಗ್ಬೋದು, ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಕೂಡ ಆಗಮಿಸ್ತಾರೆ. ಅಂದ್ರೆ ಸಾರ್ವಜನಿಕರು ಮೋದಿ ಅವರನ್ನ ನೋಡ್ಲಿಕ್ಕೆ ಒಂದು ಅನುವನ್ನ ಮಾಡಿರುವಂತದ್ದು. ಒಂದಷ್ಟು ಪೆಂಡಲ್ಗಳನ್ನು ಕೂಡ ಹಾಕಿದ್ದಾರೆ, ಯಾಕಂದ್ರೆ ಬಿಸಿಲಿನ ಬೇಗೆಗೆ ಯಾರು ಕೂಡ ಕಷ್ಟವನ್ನು ಪಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪೆಂಡಲ್ಗಳನ್ನು ಕೂಡ ಹಾಕಿರುವಂತದ್ದು. ಅಲ್ಲಿ ಪಾನೀಯಗಳನ್ನು ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಮೋದಿಜಿಯವರು ಎಲ್ಲರ ಹತ್ರ ಕೈ ಬೀಸಿ ತಮ್ಮ ಒಂದು ರೋಡ್ ಶೋ ಅನ್ನ ಆರಂಭ ಮಾಡುವಂತದ್ದು. ಇಲ್ಲಿಂದ ರೋಡ್ ಶೋ ಆರಂಭವಾಗಿ ನಂದ ಥಿಯೇಟರ್ ಬಳಿ ಅಂತ್ಯ ಆಗುತ್ತೆ. ಹೀಗಾಗಿ ಪೊಲೀಸರು ಕೂಡ ನೀವು ದೃಶ್ಯದಲ್ಲಿ ನೋಡ್ತಿದ್ರ, ಸಾಕಷ್ಟು ಪೊಲೀಸರನ್ನು ಕೂಡ ಭದ್ರತೆಗೆ ನಿಯೋಜನೆ ಮಾಡಿರುವಂತದ್ದು. ಅಂದ್ರೆ ಸುಮಾರು 2,500ಕ್ಕೂ ಹೆಚ್ಚು ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು. ಇದರ ಜೊತೆಗೆ ಬಾಂಬ್ ಸ್ಕ್ವಾಡ್ ಅಂದ್ರೆ 8 ಟೀಮ್ ಬಾಂಬ್ ಸ್ಕ್ವಾಡ್ ಅನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಸಾಕಷ್ಟು ಪ್ರದೇಶಗಳಲ್ಲಿ ಈಗಾಗಲೇ ಶ್ವಾನದಳ ಆಗ್ಬೋದು, ಬಾಂಬ್ ಸ್ಕ್ವಾಡ್ ಆಗ್ಬೋದು, ಎಲ್ಲ ತಪಾಸಣೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಮಂಡ್ಯದಲ್ಲಿ ಮೋದಿ ಅವರ ಆಗಮನಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಸಾಕಷ್ಟು ಈ ಒಂದು ಸಿದ್ಧತೆಯನ್ನ ಮಾಡಿದ ನಂತರ ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನಗಳು ಕೂಡ ಅವರನ್ನ ನೋಡ್ಲಿಕ್ಕೆ ಆಗಮಿಸ್ತಾರೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಸುನೀಲ್ ಗೌಡ, ನ್ಯೂಸ್ 18, ಮಂಡ್ಯ. ಮಂಡ್ಯದ ಅನಕೆರೆ ಬಳಿ ದಶಪಥ ಹೆದ್ದಾರಿ ಉದ್ಘಾಟನೆ ನಡೆಯಲಿದ್ದು, ಸ್ಥಳಕ್ಕೆ ಈಗಾಗಲೇ ಕಲಾವಿದರ ದಂಡು ಆಗಮಿಸ್ತಾ ಇದೆ. ಸ್ಥಳದಲ್ಲಿ ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಏರ್ಪಡಿಸಲಾಗಿರುವಂಥದ್ದು, ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ನಿರ್ಬಂಧವನ್ನ ವಿಧಿಸಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನೇರ ಸಂಪರ್ಕದಲ್ಲಿದ್ದಾರೆ. ಓ ಟು ಯು ವೆಂಕಟೇಶ್. ಬೆಂಗಳೂರು
मैसूर नूतन दशपथ हद्दारी लोकार्पण इवत्तु मंड्यद अनकेरेगे प्रधानी नरेंद्र मोदी आगमिस्ता इद्दारे ईगागले अवर आगमनक्के सकल रीतियल्लू कूड सिद्धतेयन्न माड्कोळ्ळलागिदे नन्न एडभागदल्लि नीवु दृश्यगळन्नु नोडबहुदु ईगागले पोलीसर तंड ओंदु एनु भद्रता व्यवस्थेगागि एल्ल रीतिय तयारियन्नु कूड माड्कोळ्ळलागिदे एनु ईगागले हद्दारियल्लि ओंदु सार्वजनिकवागि ओडाडुवंत वेहिकल्गळिगे ईगागले निर्बंधवन्न इरलागिदे हागे हद्दारियल्लि ಸಂಚಾರವನ್ನ ಬಂದ್ ಮಾಡಲಾಗಿದೆ ಈಗ ಮತ್ತೆ ಸರ್ವಿಸ್ ರಸ್ತೆಯಲ್ಲಿ ಈಗಾಗಲೇ ಸಾರ್ವಜನಿಕರು ಓಡಾಟವನ್ನ ನಡೆಸುತ್ತಾ ಇರುವಂತ ದೃಶ್ಯಗಳನ್ನು ಗಮನಿಸಬಹುದು ಮತ್ತೊಂದು ಕಡೆ ಪೊಲೀಸರು ಒಂದು ಬಿಗಿ ಭದ್ರತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಯಾಕೆಂದ್ರೆ ಸಾರ್ವಜನಿಕರು ಒಂದು ದಶಪದ ಇದ್ದಾರಿಗೆ ಬರದೇ ಇರುವಂತ ನಿಟ್ಟಿನಲ್ಲಿ ಒಂದು ಭದ್ರತೆಯನ್ನು ಮಾಡ್ಕೊಳ್ಳಲಾಗಿದೆ ಪ್ರಧಾನಿಗಳು ಬಂದಂತ ಸಂದರ್ಭದಲ್ಲಿ ಯಾವುದೇ ಒಂದು ಸಮಸ್ಯೆ ಆಗಬಾರದು ಅನ್ನುವಂತ ದೃಷ್ಟಿಯಿಂದ ಎಲ್ಲ ರೀತಿಯ ಕ್ರಮಗಳನ್ನು ವಹಿಸಲಾಗಿದೆ ಹಾಗೆ ಮತ್ತೊಂದು ಕಡೆ ಸಾಂಸ್ಕೃತಿಕ ಕಲಾ ತಂಡಗಳು ಕೂಡ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಕಲಾವಿದರ ದಂಡು ಆಗಮಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಅವರಿಗೆ ಭವ್ಯವಾಗಿ ಸ್ವಾಗತವನ್ನ ಕೋರುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗಿದೆ ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಡ್ಯಕ್ಕೆ ಇವತ್ತು ಆಗಮಿಸ್ತಾ ಇದ್ದಾರೆ ದಶಪಥ ಹೆದ್ದಾರಿಯ ಲೋಕಾರ್ಪಣೆಗಾಗಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಅನಕೆರೆ ಬಳಿ ನಡೆದಿರುವಂತದ್ದು ಕ್ಯಾಮೆರಾ ಪರ್ಸನ್ ನೂರಮ್ಮ ಜೊತೆ ಎಟಿ ವೆಂಕಟೇಶ್ ಪ್ರಭು ಮಂಡ್ಯ ಮತ್ತು ಮಂಡ್ಯದಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಕೇಸರಿ ಕಲರವ ಇರುವಂತದ್ದು ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ ಕೃಷ್ಣ ಇವತ್ತು ಮಂಡ್ಯದಲ್ಲಿ ಮೋದಿ ಹವ ಇದೆ ಟಾರ್ಗೆಟ್ ಮಂಡ್ಯ ಯಶಸ್ಸಾಗಬೇಕು ಅಂದ್ರೆ ನರೇಂದ್ರ ಮೋದಿ ಅವರು ಅಲ್ಲಿಗೆ ಬರಬೇಕಾಗಿತ್ತು ಅಡಿಪಾಯವನ್ನ ಹಾಕ್ತಾ ಇದ್ದಾರೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಜನರು ಬರ್ತಾ ಇದ್ದಾರೆ ಖಂಡಿತ ವಾಗ್ಲೂ ಪೃಥ್ವಿರಾಜ್ ಮುಖ್ಯವಾಗಿ ಈಗಾಗಲೇ ಪ್ರಧಾನಿಗಳು ಬರೋದಕ್ಕೆ ಕ್ಷಣಗಣನೆ ಉಂಟಾಗಿರುವಂತದ್ದು ಪ್ರಧಾನಿಗಳನ್ನು ನೋಡೋದಕ್ಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಕಾಯ್ತಾ ಇರುವಂತದ್ದು ಮತ್ತೆ ಈ ಭಾಗದಲ್ಲಿ ಏನು ಸಂದೇಶವನ್ನ ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ ಅದಕ್ಕೋಸ್ಕರವಾಗಿನೇ ಈಗ ದೊಡ್ಡ ಮಟ್ಟದಲ್ಲಿ ಈ ಭಾಗದ ಜನರು ಇರುವಂತದ್ದು ಈಗಾಗಲೇ ಕಾರ್ಯಕ್ರಮ ಅಂದ್ರೆ ಮಂಡ್ಯ ಮದ್ದೂರು ಭಾಗದಲ್ಲಿರತಕ್ಕಂತಹ ಗೆಜ್ಜಲಗೆರೆ ಗ್ರಾಮದಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ವಿಶಾಲವಾದಂತಹ ಒಂದು ಪ್ರದೇಶದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂತದ್ದು ಅಂದ್ರೆ 12,000 ಕೋಟಿ ರೂಪಾಯಿ ಆದಂತಹ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಮತ್ತೆ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಉದ್ಘಾಟನೆಗಾಗಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಮತ್ತೆ ಮುಖ್ಯವಾಗಿ ಈ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ 41 ವರ್ಷಗಳ ಬಳಿಕವಾಗಿ ಒಬ್ಬ ಪ್ರಧಾನಿಗಳು ಮಂಡ್ಯ ಭಾಗಕ್ಕೆ ಬರ್ತಾ ಇರುವಂತದ್ದು ಅದರ ಜೊತೆಗೆ ಬಿಜೆಪಿಯ ಮೊಟ್ಟ ಮೊದಲ ಪ್ರಧಾನಿ ನರೇಂದ್ರ ಮೋದಿ ಅಂತ ಪ್ರಧಾನಿಗಳು ಅಂತ ಹೇಳಬಹುದು ಹೀಗಾಗಿ ಸಾಕಷ್ಟು ನಿರೀಕ್ಷೆಯಿಂದ ಇರುವಂತದ್ದು ಮತ್ತೆ ಈಗಾಗಲೇ ಸಕಲ ರೀತಿಯಿಂದ ತಯಾರಿಗಳನ್ನು ಮಾಡ್ಕೊಂಡಿರುವಂತದ್ದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇದ್ದಾರೆ ಅದರ ಜೊತೆಗೆ ವೇದಿಕೆ ಕೂಡ ದೊಡ್ಡ ಮಟ್ಟದಲ್ಲಿ ಸಜ್ಜಾಗಿರುವಂತದ್ದು ಅಂದ್ರೆ ಕೇಸರಿಮಯ ಸಂಪೂರ್ಣವಾಗಿ ಆಗಿರುವಂತದ್ದು ಅಂದ್ರೆ ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಇದು ಎಲ್ಲ ಒಂದು ಕಡೆ ಪಕ್ಷದ ಚುನಾವಣೆ ಒಂದು ಕಾರ್ಯಕ್ರಮ ಆಗಬೇಕು ಅದಕ್ಕೋಸ್ಕರವಾಗಿಯೇ ಒಂದು ರೀತಿ ವಿವಿಧ ಕಲರ್ಫುಲ್ ಆಗಿ ಒಂದು ವೇದಿಕೆಯ ನಿರ್ಮಾಣವನ್ನು ಮಾಡಲಾಗಿರುವಂತದ್ದು ಅದರ ಜೊತೆಗೆ ವೇದಿಕೆಯ ಮುಂಭಾಗದಲ್ಲಿ ಅಂದ್ರೆ ವೇದಿಕೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರದ ಸಚಿವರು ರಾಜ್ಯದ ಸಚಿವರು ಮತ್ತೆ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಅದರ ಮುಂಭಾಗದಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು ಸುಮಾರು 3-4 ಲಕ್ಷಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಗಳನ್ನು ಮಾಡಿರೋದನ್ನು ಕಾಣಬಹುದಾಗಿದೆ ಅದರ ಜೊತೆಗೆ ಮುಖ್ಯವಾಗಿ ಪ್ರತಿವಾಗಿ ನಾವು ಕಾಣಬಹುದಾಗಿದೆ ಆಸನಗಳ ಆಸನಗಳ ಕೆಳ ಮೇಲ್ಭಾಗದಲ್ಲಿ ಈಗಾಗಲೇ ನರೇಂದ್ರ ಮೋದಿ ಅವರ ಕಟೌಟ್ ಆಗಿರ್ಬೋದು ಭಾವಚಿತ್ರ ಆಗಿರ್ಬೋದು ಮತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಕಟೌಟ್ಗಳನ್ನ ಈಗ ನಾವೇನ್ ಕಾಣ್ತಾ ಇದೀವಿ ಎಲ್ಲಾ ಕಡೆ ಅಂದ್ರೆ ಜನರಲ್ಲಿ ಕೂತ್ಕೊಳ್ತಾರೆ ಅಲ್ಲೆಲ್ಲಾನು ಕೂಡ ಈಗ ನರೇಂದ್ರ ಮೋದಿ ಆಗಿರ್ಬೋದು ಮತ್ತೆ ಬಸವರಾಜ ಬೊಮ್ಮಾಯಿಯವರ ಕಟೌಟ್ಗಳನ್ನ ಇಲ್ಲಿ ಇಡಲಾಗಿರುವಂತದ್ದು ಅಂದ್ರೆ ನರೇಂದ್ರ ಮೋದಿ ಅವರು ಈ ವೇದಿಕೆಗೆ ಬಂದಂತ ಸಂದರ್ಭದಲ್ಲಿ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ತಾರೆ ಹಾಗಾಗಿ ಕಟೌಟ್ಗಳನ್ನ ತೋರಿಸೋದ್ರ ಮುಖಾಂತರವಾಗಿ ನರೇಂದ್ರ ಮೋದಿ ಅವರಿಗೆ ಸ್ವಾಗತ ಮಾಡೋದಕ್ಕೂ ಕೂಡ ಇಲ್ಲಿನ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡ್ಕೊಂಡಿರುವಂತದ್ದು ಅದಕ್ಕೋಸ್ಕರವಾಗಿನೇ ಜನರು ಎಲ್ಲಿ ಕುಳಿತುಕೊಳ್ತಾರೆ ಸಾರ್ವಜನಿಕರು ಎಲ್ಲಿ ಕುಳಿತುಕೊಳ್ತಾರೆ ಆ ಭಾಗದಲ್ಲಿ ಅತಿ ಹೆಚ್ಚು ಕಟೌಟ್ಗಳನ್ನ ಇಲ್ಲಿ ಅಂದ್ರೆ ಫೋಟೋಗಳನ್ನ ಇಲ್ಲಿ ಇಡಲಾಗಿರುವಂತದ್ದು ಅದ್ರ ಜೊತೆಗೆ ಈಗಾಗಲೇ ಸಾರ್ವಜನಿಕರಿಗೆ ಬಂದಂತ ಸಂದರ್ಭದಲ್ಲಿ ಊಟ ಮತ್ತೆ ತಿಂಡಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು ಮತ್ತೆ ಯಾವುದೇ ರೀತಿಯ ಸಮಸ್ಯೆ ಆಗಿರುವಂತಹ ನಿಟ್ಟಿನಲ್ಲೂ ಕೂಡ ಪೊಲೀಸರು ಭದ್ರತೆಯನ್ನ ವಹಿಸಲಾಗಿರುವಂತದ್ದು ಹೀಗೆ ಸಕಲ ತಯಾರಿಗಳನ್ನ ಈ ಒಂದು ಭಾಗದಲ್ಲಿ ಮಾಡ್ಕೊಂಡಿರುವಂತದ್ದು ಮತ್ತೆ ನೀವು ಹೇಳ್ದಂಗೆ ನರೇಂದ್ರ ಮೋದಿ ಅವರು ಈ ಒಂದು ಭಾಗಕ್ಕೆ ಬರ್ತಾ ಇರುವಂತದ್ದು ಒಂದು ರೀತಿ ಬಿಜೆಪಿಗೆ ದೊಡ್ಡ ಮಟ್ಟದ ಬೂಸ್ಟ್ ಅಂತಾನೆ ಹೇಳ್ಬೋದು ಈಗಾಗಲೇ ಸಂಸದೆ ಸುಮಲತಾ ಅಂಬರೀಶ್ ಅವರು ಬಿಜೆಪಿಯ ಬೆಂಬಲವನ್ನ ಘೋಷಣೆ ಮಾಡಿದರೆ ಅದು ಬಿಜೆಪಿಗೆ ಬೂಸ್ಟ್ ಸಿಕ್ಕಂತಾಗಿದೆ ನರೇಂದ್ರ ಮೋದಿ ಅವರು ಮತ್ತೆ ನಾಯಕತ್ವ ಅದರ ಜೊತೆಗೆ ಬಸವರಾಜ ಬೊಮ್ಮಾಯಿಯವರ ನಾಯಕತ್ವ ಅಭಿವೃದ್ಧಿ ಹೆಸರಿನ ಮುಖಾಂತರವಾಗಿ ಒಂದು ರೀತಿ ಮತಭೇಟೆಯನ್ನ ಅಂದ್ರೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ ಮತಭೇಟೆಯನ್ನ ಮಾಡುವಂತ ನಿಟ್ಟಲ್ಲಿ ಒಂದಷ್ಟು ಕಾರ್ಯಕ್ರಮಗಳಿಗೆ ಉದ್ಘಾಟನೆ ಮಾಡುವಂತದ್ದು ಆ ಮುಖಾಂತರವಾಗಿ ಈ ಭಾಗದ ಜನರನ್ನು ಸೆಳೆಯುವಂತ ನಿಟ್ಟಲ್ಲಿ ಒಂದಷ್ಟು ಮಹತ್ವದ ಸಂದೇಶವನ್ನ ಅಂದ್ರೆ ಈಗಾಗಲೇ ಈ ಒಂದು ಭಾಗ ಒಕ್ಕಲಿಗರ ಕೋಟೆ ಆಗಿದೆ ಇದನ್ನ ಚಿತ್ರಣ ಮಾಡುವಂತ ನಿಟ್ಟಲ್ಲಿ ರೋಡ್ ಶೋ ಸಂದರ್ಭದಲ್ಲಿ ಸಹಜವಾಗಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಒಂದು ಹೊಸ ಉತ್ಸಾಹ ಉಮ್ಮಸ್ಸನ್ನ ತುಂಬುತ್ತೆ ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಥ್ಯಾಂಕ್ ಯು ಕೃಷ್ಣ ವೆಂಕಟೇಶ್ ಹಾಗೂ ಸುನಿಲ್ ನಿಮ್ಮೆಲ್ಲ ಸಂಪೂರ್ಣವಾದಂತ ಮಾಹಿತಿಗಾಗಿ
ಇನ್ನು ಮೋದಿ ಬೆಂಗಳೂರು ಮೈಸೂರು ದಶಪಥ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಬೆಂಗಳೂರು ಮೈಸೂರು ಸಂಚಾರ ಮಾರ್ಗವನ್ನ ಬದಲಾವಣೆ ಮಾಡಲಾಗಿದೆ. ಬೆಳಗ್ಗೆಯಿಂದಲೇ ಮಂಡ್ಯ ಭಾಗದ ದಶಪಥ ಸಂಚಾರಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿರುವಂತದ್ದು. ಪ್ರಧಾನಮಂತ್ರಿಗಳು ಇವತ್ತು ಮೋದಿ ಇಲ್ಲಿ ಮೈಸೂರು ಮತ್ತು ಬೆಂಗಳೂರು ದಶಪಥ ರಸ್ತೆಯನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರಲ್ಲ, ಈ ಸಂದರ್ಭದಲ್ಲಿ ಆ ಒಂದು ಎಕ್ಸ್ಪ್ರೆಸ್ ವೇ ಅನ್ನ ಬಂದ್ ಮಾಡಲಾಗಿದೆ. ಸೊ ಹೀಗಾಗಿ ಬೇರೆಯ ರೂಟ್ ಅನ್ನ ಗೊತ್ತು ಮಾಡಲಾಗಿರುವಂಥದ್ದು ಬೆಂಗಳೂರು ಟು ಮೈಸೂರುವರೆಗೂ. ಆ ರೂಟ್ ಯಾವುದು, ಯಾವ ರೀತಿಯಾಗಿದೆ, ಕೆಲವರಿಗೆ ಗೊತ್ತಿರೋದಿಲ್ಲ ಪಾಪ, ಯಾಕೆಂದರೆ ಎಕ್ಸ್ಪ್ರೆಸ್ ವೇ ಇರುತ್ತೆ ಅಂದ್ಬಿಟ್ಟು ಹೊರಟುಬಿಟ್ಟಿರ್ತಾರೆ. ಸೊ ಅವರಿಗೆ ಮಾಹಿತಿ ಬೇಕು ಅಂದರೆ ನಾವು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಯಾವ್ಯಾವ ಬದಲಾವಣೆಯನ್ನು ಮಾಡಲಾಗಿದೆ, ಅಲ್ಲಿ ರೂಟ್ ಮ್ಯಾಪ್ ಹೇಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಮೈಸೂರು ಟು ಬೆಂಗಳೂರು ಯಾವ ರೀತಿಯಾಗಿ ಹೋಗ್ಬೋದು ಅಂತ ಈಗ ಬಂದ್ ಮಾಡಲಾಗಿರುವಂಥ ಹಿನ್ನೆಲೆ ಎಕ್ಸ್ಪ್ರೆಸ್ ವೇಯನ್ನು ಇಲ್ಲಿ ಮಾರ್ಗ ಬದಲಾವಣೆ ಮೈಸೂರು ಟು ಬೆಂಗಳೂರು. ಮೈಸೂರು, ಬನ್ನೂರು, ಕಿರುಗಾವಲು, ಆಮೇಲೆ ಮಳವಳ್ಳಿ ಬರುತ್ತೆ, ಹಲಗೂರು ಬರುತ್ತೆ, ಹಲಗೂರಿಂದ ಸೀದಾ ಸ್ಟ್ರೈಟ್ ಬಂದರೆ ಕನಕಪುರದ ಮೇಲೆ ಬೆಂಗಳೂರನ್ನು ರೀಚ್ ಆಗ್ಬೋದು. ಇದು ಹಲಗೂರು ಮೇಲೆ ಕನಕಪುರ ಬೆಂಗಳೂರನ್ನು ರೀಚ್ ಆಗುವಂಥ ಒಂದು ಮಾರ್ಗ ಮೈಸೂರು ಟು ಬೆಂಗಳೂರು. ನಾನು ಹೇಳ್ತಾ ಇರುವಂಥದ್ದು ಆ ಮೈಸೂರು ಟು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಬಂದಾಗಿದೆಯಲ್ಲ, ಸೊ ಆಲ್ಟರ್ನೇಟಿವ್ ವೇಸ್ ಇದು. ಇನ್ನೊಂದು ವೇ ಇದೆ ಮೈಸೂರು ಟು ಬೆಂಗಳೂರು ಬರೋದಾದರೆ, ಬೆಂಗಳೂರಿಂದ ಮೈಸೂರು, ಮೈಸೂರಿಂದ ಬೆಂಗಳೂರು, ಎರಡು ಒಂದೇ ಆಗುತ್ತೆ. ಇಲ್ಲಿ ನಾವು ಬೆಂಗಳೂರಿಂದ ಹೊರಟಂಥ ಸಂದರ್ಭದಲ್ಲಿ ಚನ್ನಪಟ್ಟಣದವರೆಗೂ ಹೋಗಿ ಅಲ್ಲಿ ಲೆಫ್ಟ್ ತೊಗೊಂಡ್ರೆ, ಚನ್ನಪಟ್ಟಣ ಅಲ್ಲೊಂದು ಮಾರ್ಕೆಟ್ ಇದೆಯಲ್ಲ, ಲೆಫ್ಟ್ ತೊಗೊಂಡ್ರೆ ಸೀದಾ ಹಲಗೂರಿಗೆ ಹೋಗ್ತೀರಾ, ಹಲಗೂರಿಂದ ಮಳವಳ್ಳಿ ಮೇಲೆ ಸೀದಾ ಮೈಸೂರಿಗೆ ರೀಚ್ ಆಗ್ಬೋದು. ಇದು ಮೈಸೂರು ಟು ಬೆಂಗಳೂರು, ಬೆಂಗಳೂರು ಟು ಮೈಸೂರು ಆಲ್ಟರ್ನೇಟಿವ್ ವೇಸ್. ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ವೇ ಬಂದಾಗಿರುವಂಥ ಹಿನ್ನೆಲೆಯಲ್ಲಿ ಮಳವಳ್ಳಿ ಮೇಲೆ, ಮಳವಳ್ಳಿಗೆ ಬಂದುಬಿಟ್ಟು ಮಳವಳ್ಳಿಯಿಂದ ಹಲಗೂರಿಗೆ ಬಂದುಬಿಟ್ಟು ಅಲ್ಲಿಂದ ಚನ್ನಪಟ್ಟಣದ ಮೇಲೂ ಕೂಡ ಬೆಂಗಳೂರು ರೀಚ್ ಆಗ್ಬೋದು, ಅಥವಾ ಮಳವಳ್ಳಿ ಮೇಲೆ ಹಲಗೂರು ಟು ಕನಕಪುರದ ಮೇಲೆ ಸೀದಾ ನೀವು ಬೆಂಗಳೂರನ್ನು ರೀಚ್ ಆಗ್ಬೋದು. ಅದು ಎರಡನ್ನು ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ. ಬೆಂಗಳೂರಿಂದ ರಾಮನಗರ, ರಾಮನಗರದಿಂದ ಚನ್ನಪಟ್ಟಣ, ಚನ್ನಪಟ್ಟಣದಿಂದ ಹಲಗೂರು, ಹಲಗೂರಿಂದ ಮಳವಳ್ಳಿ, ಮೈಸೂರಿಗೆ ಸೀದಾ ರೀಚ್ ಆಗ್ಬೋದು. ಇದು ಆಲ್ಟರ್ನೇಟಿವ್ ವೇಸ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಬಂದಾಗಿರುವಂಥ ಹಿನ್ನೆಲೆಯಲ್ಲಿ, ಬಿಕಾಸ್ ನರೇಂದ್ರ ಮೋದಿಯವರು ಅಲ್ಲಿ ಗೆಜ್ಜಲಗೆರೆಯಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಎಕ್ಸ್ಪ್ರೆಸ್ ವೇಯನ್ನು. ಈ ಸಂದರ್ಭದಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅದು ಬಂದಾಗಿದೆ. ಮೋಸ್ಟ್ ಪ್ರಾಬಲಿ 3 ಗಂಟೆಯ ನಂತರ ಅದನ್ನು ಓಪನ್ ಮಾಡುವಂಥ ಸಾಧ್ಯತೆ ಇದೆ. ಅಲ್ಲಿವರೆಗೂ ಆಲ್ಟರ್ನೇಟಿವ್ ವೇಸ್ ಅಂದರೆ ಇದೇ ಇರುವಂಥದ್ದು, ಮೈಸೂರಿಗೆ ಅಥವಾ ಬೆಂಗಳೂರಿಗೆ, ಮೈಸೂರಿಂದ ಬೆಂಗಳೂರಿಗೆ ಬರೋರು ಅಂತ ಅಥವಾ ಬೆಂಗಳೂರಿಂದ ಮೈಸೂರಿಗೆ ಹೋಗೋರಿಗೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಏನೇನೆಲ್ಲ ಆಗ್ತಾ ಇದೆ, ಏನಾಗತ್ತೆ ಅನ್ನುವಂಥದ್ರ ಬಗ್ಗೆ ಇನ್ನೊಂದು ರೂಟ್ ಇದೆಯಂತೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ಮೈಸೂರಿಂದ ತುಮಕೂರಿಗೆ ಹೋಗುವಂಥವರು ಕೂಡ ಸಾಕಷ್ಟು ಜನ ಇದ್ದಾರೆ. ಸೊ ಹೀಗಾಗಿ ಅವ್ರಿಗೆ ಯಾವ ರೀತಿಯಾದಂಥ ವೇ ಇದೆ ಅಂತ ನಾವು ಗಮನಿಸೋದಾದರೆ, ಮೈಸೂರಿಂದ ಶ್ರೀರಂಗಪಟ್ಟಣ, ಪಾಂಡವಪುರ, ನಾಗಮಂಗಲ, ಬೆಳ್ಳೂರು ಕ್ರಾಸ್, ತುಮಕೂರಿಗೆ ಹೋಗ್ಬೋದು. ಇದೊಂದೇ ವೇ ಇರೋದು ಆ್ಯಕ್ಚುಲಿ ಅಲ್ಲಿ ಹೋಗೋದಾದರೆ. ಇಲ್ಲಾಂದರೆ ಚನ್ನಪಟ್ಟಣದವರೆಗೂ ಬಂದುಬಿಟ್ಟು ಅಲ್ಲಿಂದ ತುಮಕೂರಿಗೆ ಹೋಗ್ತಾರೆ ತುಂಬ ಜನ. ಅದು ಆಲ್ಮೋಸ್ಟ್ ಯಾರೂ ರೀಚ್ ಆಗಲ್ಲ, ಆ ರೀತಿಯಾಗಿ ಹೋಗೋದಿಲ್ಲ, ಆ ಮ್ಯಾಪನ್ನು ಯೂಸ್ ಮಾಡೋದಿಲ್ಲ. ಇದೇ ಆಲ್ಮೋಸ್ಟ್ ಮಾಮೂಲಿಯಾಗೂ ಯೂಸ್ ಮಾಡೋದು ಇದನ್ನೇ, ಈಗಲೂ ಕೂಡ ಇದನ್ನೇ ಯೂಸ್ ಮಾಡ್ಬೋದು ಮೈಸೂರು ಟು ತುಮಕೂರಿಗೆ ಹೋಗೋದಾದರೆ. ಒಟ್ಟು ಮೈಸೂರು ಟು ಬೆಂಗಳೂರು, ಬೆಂಗಳೂರು ಟು ಮೈಸೂರು, ಅದಾದಮೇಲೆ ಮೈಸೂರು ಟು ತುಮಕೂರು, ತುಮಕೂರು ಟು ಮೈಸೂರಿಗೆ ಹೋಗೋದಾದರೆ ಈ ವೇಸ್ಗಳನ್ನು ಯೂಸ್ ಮಾಡ್ಬೋದಾಗಿದೆ. ಮತ್ತಷ್ಟು ಅಪ್ಡೇಟ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೋದಿಯವರು ಬರೀ ಮಂಡ್ಯಕ್ಕೆ ಮಾತ್ರ ಅಲ್ಲ, ಧಾರವಾಡಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ಸಾಕಷ್ಟು ಯೋಜನೆಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ IIT ಲೋಕಾರ್ಪಣೆ ಆಗ್ತಾ ಇರುವಂಥದ್ದು, ಮತ್ತು ವಿಶ್ವದಲ್ಲೇ ಅತಿದೊಡ್ಡ ಪ್ಲಾಟ್ಫಾರ್ಮನ್ನು ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮೋದಿಯವರು. ಅದ್ರ ಬಗ್ಗೆನೂ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ವೆಲ್ಕಮ್ ಬ್ಯಾಕ್. ಮಂಡ್ಯಕ್ಕೆ ಬರ್ತಾ ಇದ್ದಾರೆ ನರೇಂದ್ರ ಮೋದಿಯವರು, ಅದರ ಜೊತೆಗೆ ಆ ಕಾರ್ಯಕ್ರಮ ಮುಗಿದ ನಂತರ 3 ಗಂಟೆ ಮೇಲೆ ಹುಬ್ಬಳ್ಳಿ ಧಾರವಾಡಕ್ಕೂ ಕೂಡ ಹೋಗ್ತಾ ಇರುವಂಥದ್ದು. ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಇಂದು ಮೋದಿ ಮೇನಿಯಾ ಇರುತ್ತೆ. ಧಾರವಾಡದಲ್ಲಿ ಇಂದು IIT ಕಟ್ಟಡ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ಅವರೇ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು, ಇವತ್ತು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ದೇಶದ ಪ್ರಥಮ ಪರಿಸರ ಸ್ನೇಹಿ IIT ಕಟ್ಟಡ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇದೆ. ಧಾರವಾಡದಲ್ಲಿ ಇವತ್ತು ಲೋಕಾರ್ಪಣೆ ಆಗ್ತಾ ಇರುವಂಥ IIT. ಹುಬ್ಬಳ್ಳಿಯಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನಪ್ಪ ವಿಶೇಷ ಅಂದರೆ, ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನುವಂಥ ಕೀರ್ತಿಗೆ ಇದು ಪಾತ್ರವಾಗ್ತಾ ಇದೆ. ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಕೂಡ ಉದ್ಘಾಟನೆಯನ್ನು ಮಾಡ್ತಾ ಇರುವಂಥದ್ದು. ಮೊದಲ ಹಂತದಲ್ಲಿ ನಿರ್ಮಾಣವಾಗಿರುವಂಥ 18 ವಿಭಾಗಗಳು ಸದ್ಯ ಮೊದಲ ಹಂತದ ಕಟ್ಟಡಗಳೊಂದಿಗೆ IIT ಉದ್ಘಾಟನೆ ಆಗ್ತಾ ಇದೆ. ಆ ಭಾಗದ ಕನಸಾಗಿತ್ತು ಧಾರವಾಡ ವಿದ್ಯಾಕಾಶಿ ಅಂತ ಕರೆಸಿಕೊಳ್ಳುತ್ತೆ. ವಿದ್ಯಾಕಾಶಿಯ ಮುಕುಟಕ್ಕೆ ಮತ್ತೊಂದು ಗರಿ ಸಿಕ್ಕಂತಾಗ್ತಾ ಇದೆ IIT ಉದ್ಘಾಟನೆ ಆಗ್ತಾ ಇರುವಂಥದ್ದು. IIT ಕ್ಯಾಂಪಸ್ ಉದ್ಘಾಟನೆ ಬಳಿಕ ವೇದಿಕಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ವಿಶ್ವದಲ್ಲೇ ಅತಿ ಉದ್ದದ
ಪ್ಲಾಟ್ಫಾರ್ಮ್ ಅನ್ನುವಂಥ ಕೀರ್ತಿ ಇದೆಯಲ್ಲ, ಮುಂಚೆ ಭಾರತಕ್ಕೆ ಇತ್ತು ಅದು, ಅದು ಗೋರಖ್ಪುರದಲ್ಲಿ ಇದ್ದಂತಹ ಒಂದು ರೈಲ್ವೆ ಸ್ಟೇಷನ್ಗೆ ಆ ಒಂದು ಕೀರ್ತಿ ಇತ್ತು. ಆದರೆ ಈಗ ಆ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇರುವಂಥದ್ದು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲ್ವೆ ನಿಲ್ದಾಣ. ಆ ಪ್ಲಾಟ್ಫಾರ್ಮ್ 1507 ಮೀಟರ್ ಉದ್ದ ಇರುವಂಥದ್ದು, ಅದನ್ನ ಕೂಡ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ಅದರ ಜೊತೆಗೆ ನಾವು ಹೇಳಿ ತೋರಿಸ್ತಾ ಇದೀವಲ್ಲ, IIT ಲೋಕಾರ್ಪಣೆಗೊಳ್ತಾ ಇದೆ. 2019 ಸಂದರ್ಭದಲ್ಲಿ ಶಂಕುಸ್ಥಾಪನೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಮಾಡಿದ್ರು, ಅದನ್ನ ಇವತ್ತು ಅವರೇ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಹಾಗೆ ಮಂಜುನಾಥ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಇದ್ದಾರೆ. ಮೊದಲದಾಗಿ ಶಿವರಾಮ ಸುಂಡಿ, ಇವತ್ತು ಕಂಪ್ಲೀಟ್ ಆಗಿ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಕೇಸರಿ ಕಲರವನ್ನ ನೋಡ್ಬೋದು. ಅಭಿವೃದ್ಧಿಯ ಹೆಸರಿನಲ್ಲಿ ಯಾವ ರೀತಿಯಾಗಿ ಮತಭೇಟಿಯನ್ನ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಇವತ್ತು ಬರ್ತಾ ಇರುವಂತ ಟೈಮ್ನಲ್ಲಿ? ಪೃಥ್ವಿರಾಜ್, ಒಂದು ಏನಂದ್ರೆ ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಏನೆಲ್ಲ ಅಭಿವೃದ್ಧಿ ಸಾಧಿಸಬಹುದು ಅನ್ನೋದನ್ನು ಅನ್ನೋ ಒಂದು ಮೆಸೇಜ್ ಅನ್ನು ಕೊಡುವಂತ ಪ್ರಯತ್ನ ಈ ಕಾರ್ಯಕ್ರಮದ ಮೂಲಕ ಮಾಡಲಾಗ್ತಾ ಇದೆ. 3,500 ಕೋಟಿಗೂ ಅಧಿಕ ಕಾಮಗಾರಿಗಳನ್ನ ಇವತ್ತು ಉದ್ಘಾಟನೆ ಮಾಡೋದ್ರ ಜೊತೆಗೆ ಚುನಾವಣಾ ರಣಕಹಳೆ ಮೊಳಗಿಸುವಂತ ಕೆಲಸವನ್ನ ಪ್ರಧಾನಿ ಮೋದಿ ಅವರು ಮಾಡ್ತಾ ಇದ್ದಾರೆ. ಈ ಪ್ರಧಾನಿ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡರಿರ್ಬೋದು ಮತ್ತು ಬಿಜೆಪಿ ಕಾರ್ಯಕರ್ತರಲ್ಲಿ ಒಂದು ರಣೋತ್ಸಾಹನೇ ಉಂಟಾಗಿದೆ ಅಂತ ಹೇಳ್ಬೋದು. ಇತ್ತೀಚೆಗಷ್ಟೇ ಹುಬ್ಬಳ್ಳಿಯಲ್ಲಿ ಯೋಜನೋತ್ಸವಕ್ಕೆ ಚಾಲನೆ ನೀಡುವ ಮೂಲಕ ಇಲ್ಲಿ ಚುನಾವಣಾ ರಣಕಹಳೆ ಮೊಳಗಿಸಿದ್ರು. ಇದೀಗ ವಿದ್ಯಾಕಾಶಿ ಅಂತ ಏನು ಖ್ಯಾತಿ ಪಡೆದಿರುವಂತಹ ಧಾರವಾಡದ ಮೂಲಕ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾ ಇದ್ರೆ ಕೇವಲ ಇದು ಧಾರವಾಡಕ್ಕೆ ಸೀಮಿತ ಆಗಿಲ್ಲ, ಹುಬ್ಬಳ್ಳಿಯ ವಿವಿಧ ಯೋಜನೆಗಳು ಸಹ ಇಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಹೀಗಾಗಿ ಏನು ಬಿಜೆಪಿ ಭದ್ರಕೋಟೆ ಅನ್ಸ್ಕೊಂಡಿದೆ ಧಾರವಾಡ ಜಿಲ್ಲೆ, 5 ಕ್ಷೇತ್ರಗಳಲ್ಲಿ ಈಗ ಸದ್ಯ ಶಾಸಕರಿದ್ದಾರೆ, ಕ್ಲೀನ್ ಸ್ವೀಪ್ ಮಾಡುವಂತ ಎಲ್ಲ ರೀತಿಯ ಒಂದು ಪ್ರಯತ್ನಗಳಿಗೆ ಈ ಒಂದು ಕಾರ್ಯಕ್ರಮದ ಮೂಲಕ ಚಾಲನೆ ಕೊಡಲಾಗ್ತಾ ಇದೆ. ಆ ಮೂಲಕ ಏನಂದ್ರೆ ಡಬಲ್ ಇಂಜಿನ್ ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದು ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಏನೆಲ್ಲ ಅಭಿವೃದ್ಧಿ ಸಾಧಿಸಬಹುದು ಮತ್ತು ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋ ಒಂದು ಮೆಸೇಜ್ ಕೊಡುವಂತ ಪ್ರಯತ್ನವನ್ನ ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ಯಾವ್ಯಾವ ರೀತಿಯಾಗಿ ಅಲ್ಲಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಾಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ವಿ ನಾವು. ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಡಬಲ್ ಇಂಜಿನ್ ಸರ್ಕಾರ ವರ್ಕ್ ಆಗುತ್ತೆ, ವರ್ಕ್ ಆಗ್ತಾ ಇದೆ, ಅದು ಅಭಿವೃದ್ಧಿಯ ಮುಖಾಂತರ ನಾವು ದೇಶವನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ತಾ ಇದ್ದೇವೆ, ಹಾಗೆ ಕರ್ನಾಟಕವನ್ನ ಕೂಡ ಅಷ್ಟೇ. ಕರ್ನಾಟಕದಲ್ಲಿ ಮತ್ತಷ್ಟು ಕೆಲಸಗಳಾಗಬೇಕು, ಯೋಜನೆಗಳು ಜಾರಿಯಾಗಬೇಕು ಅಂದ್ರೆ ಡಬಲ್ ಇಂಜಿನ್ ಸರ್ಕಾರದಿಂದ ಮಾತ್ರ ಸಾಧ್ಯ. ಸೊ ಹೀಗಾಗಿ ಮತ್ತೊಮ್ಮೆ ಬಿಜೆಪಿಗೆ ಅಧಿಕಾರವನ್ನ ಕೊಡಿ, ಮತ್ತೊಮ್ಮೆ ಬಿಜೆಪಿಗೆ ಮತವನ್ನ ನೀಡಿ ಈಗ ಬರ್ತಾ ಇರುವಂತಹ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ ಬರ್ತಾ ಇರುವಂತ ಟೈಮ್ನಲ್ಲಿ. ಆಲ್ಮೋಸ್ಟ್ ಬಂದಿರುವಂತ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಕೆಲವೊಂದು ಯೋಜನೆಗಳಿಗೆ ಅವರು ಚಾಲನೆಯನ್ನ ಕೊಡ್ತಾ ಇರುವಂಥದ್ದು ಮತ್ತು ಸಾಕಷ್ಟು ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾ ಇದ್ದಾರೆ. ಈ ಮುಖಾಂತರ ಮತವನ್ನ ಕೇಳ್ತಾ ಇದ್ದಾರೆ, ಅಭಿವೃದ್ಧಿಯ ಹೆಸರಲ್ಲಿ ಮತವನ್ನ ಕೇಳ್ತಾ ಇರುವಂಥದ್ದು. ಇವತ್ತು ಮಂಡ್ಯ ಮತ್ತೆ ಧಾರವಾಡ ಎರಡು ಕಡೆ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಮಂಡ್ಯದಲ್ಲಿ ರೋಡ್ ಶೋ ಕೂಡ ಇರುವಂಥದ್ದು, ಇನ್ನು ಧಾರವಾಡದಲ್ಲೂ ಕೂಡ ಅಷ್ಟೇ. ಮಧ್ಯಾಹ್ನ ನಂತರ IIT ಉದ್ಘಾಟನೆ ಮಾಡ್ತಾರೆ, ಅದರ ಜೊತೆಗೆ ರೈಲ್ವೆ ನಿಲ್ದಾಣದಲ್ಲಿ ಇರುವಂಥ ಪ್ಲಾಟ್ಫಾರ್ಮ್ ಕೂಡ ಲೋಕಾರ್ಪಣೆ ಆಗ್ತಾ ಇದೆ. ನಮ್ಮ ಮೋದಿ ಕಾರ್ಯಕ್ರಮದ ಇನ್ನಷ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ 10 ಗಂಟೆ ಬುಲೆಟಿನ್ನಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.